ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹಳ್ಳಿ ಹೀಗ ಅಲ್ಲಿನ ಕಣಾಚಾರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಒಂದು ಸಮಯಕ್ಕೆ ಕೊಡ್ತೀನಿ. ಅದೇನಪ್ಪ ಅಂದರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಕೊಡೋದಾರ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡ್ಕೊಬೇಡಿ, ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಲ್ಲ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಂದರೆ RDPR ರಿಕ್ವೈರ್ಮೆಂಟ್ ಇದೆ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 6,794 ಪೋಸ್ಟ್ ಇವೆ. ಪೋಸ್ಟ್ ನೇಮ್ ಬಂದುಬಿಟ್ಟು PDO ಮತ್ತು ಪಂಚಾಯತ್ ಸೆಕ್ರೆಟರಿ ಇದೆ. ಎಜುಕೇಷನ್ ಬಂದುಬಿಟ್ಟು PUC ಡಿಗ್ರಿ ಪಾಸ್ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನಮ್ಮ RDPR ಆಫೀಸ್ ವೆಬ್ಸೈಟ್ ಹೋಗೋಣ. ಇದು ಕರ್ನಾಟಕ ಸರ್ಕಾರ RDPR ಆಫೀಸ್ ವೆಬ್ಸೈಟ್ ಇದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ. ಇಲ್ಲಿ ರಿಕ್ವೈರ್ಮೆಂಟ್ ಬಂದಿದೆ. ಇದು ನೋಟಿಫಿಕೇಶನ್ ನೋಡ್ಬಿಟ್ಟು, ಇದು ನೋಟಿಫಿಕೇಶನ್ ಇದೆ. ಎರಡು ನೋಟಿಫಿಕೇಶನ್ ಬಂದಿವೆ, ಇದೊಂದು ಹಾಗೂ ಇನ್ನೊಂದು ಇದೆ. ಇಲ್ಲಿ ಇದು ಸುಮಾರು 4 ಪೇಜ್ ಇದೆ. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಶಾರ್ಟ್ ಆಗಿ ನೋಡಿದ್ರೆ ಹೇಳ್ತೀನಿ. ಇಲ್ಲಿ ಪೋಸ್ಟ್ ನೇಮ್ ಬಂದ್ಬಿಟ್ಟು ಹಾಗೂ ಎಜುಕೇಷನ್ ಬಂದ್ಬಿಟ್ಟು ಕ್ಲಿಯರ್ ಕೊಟ್ಟಿದ್ದಾರೆ. ಇದು ನೇರ ನೇಮಕಾತಿ ಇದೆ ಫ್ರೆಂಡ್ಸ್, ಇಲ್ಲಿ ನೋಡಿ. ಇಲ್ಲಿ ನೋಡಿ, RDPR ಕರ್ನಾಟಕ ನೇಮಕಾತಿ 2021 ಕೊಟ್ಟಿದ್ದಾರೆ. ಪೋಸ್ಟ್ ಬಂದ್ಬಿಟ್ಟು 6,794 ಪೋಸ್ಟ್ ಇದೆ. ಪಂಚಾಯತಿ ಕಾರ್ಯದರ್ಶಿ ಮತ್ತು PDO ಹಾಗೂ SDO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಕೊಟ್ಟಿದ್ದಾರೆ. RDPR ಖಾಲಿ ಹುದ್ದೆಗಳು ಕೊಟ್ಟಿದ್ದಾರೆ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಪೋಸ್ಟ್ ಹೆಸರು ಹಾಗೂ ಅನುಮೋದಿತ ಪೋಸ್ಟ್ಗಳು, ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳು ಹಾಗೂ ಖಾಲಿ ಇರುವ ಹುದ್ದೆಗಳು ಕೊಟ್ಟಿದ್ದಾರೆ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 30 ಪೋಸ್ಟ್ ಇದೆ. ಮಾಡಬೇಕಾದ ಖಾಲಿ ಹುದ್ದೆಗಳು ಅದು 30 ಪೋಸ್ಟ್ ಇದೆ. ಖಾಲಿ ಇರುವ ಹುದ್ದೆಗಳು ಇಲ್ಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉಪ ಕಾರ್ಯದರ್ಶಿ 13 ಪೋಸ್ಟ್ ಇವೆ. ಉಪ ಕಾರ್ಯದರ್ಶಿ ಯೋಜನಾ ನಿರ್ದೇಶಕ ಡೈರೆಕ್ಟರ್ ಕೊಟ್ಟಿದ್ದಾರೆ. 58 ಪೋಸ್ಟ್ ಇದೆ ಹಾಗೂ 44 ಪೋಸ್ಟ್ ಇವೆ. ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ 266 ಪೋಸ್ಟ್ ಇವೆ ಹಾಗೂ 185 ಪೋಸ್ಟ್ ಇವೆ. ಆಮೇಲೆ 81 ಪೋಸ್ಟ್ ಇವೆ. ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ 227 ಪೋಸ್ಟ್ ಇವೆ. 85 ಜಿಲ್ಲಾ ಪಂಚಾಯತಿನ ಎಲ್ಲ ಗುಂಪು ಸಿ ಪೋಸ್ಟ್ಗಳು ಬರ್ತಿವೆ. ಇದು 3,297 ಇದೆ ಹಾಗೂ 1,414 ಇದೆ ಹಾಗೂ 1,833 83 ಹೊಂದಿದೆ. ಜಿಲ್ಲಾ ಪಂಚಾಯತ್ನ ಎಲ್ಲ ಗುಂಪು ಡಿ ಪೋಸ್ಟ್ ಇದೆ, 1,085 529 ಹಾಗೂ 566 ಪೋಸ್ಟ್ ಇವೆ. ಇದೇ ರೀತಿ ಫ್ರೆಂಡ್ಸ್ ಎಲ್ಲ ಪೋಸ್ಟ್ಗಳಿವೆ. ಆಮೇಲೆ RDPR ಖಾಲಿಗಳು ಇವರು ಒಟ್ಟು ಹೊಂದು ಕೊಟ್ಟಿದ್ದಾರೆ. ಆಗಲೇ ತೋರಿಸಲಿಕ್ಕೆ ಎರಡು ರೀತಿ ಇದು ಬಂದಿದೆ ನೋಟಿಫಿಕೇಶನ್ಸು. ಇಲ್ಲಿ ಪೋಸ್ಟ್ ಹೆಸರು ಬಂದುಬಿಟ್ಟು ಮುಖ್ಯ ಅಭಿಯಂತರು, ಅಧೀಕ್ಷಕ ಇಂಜಿನಿಯರು, ಕಾರ್ಯಪಡೆ ಇಂಜಿನಿಯರು, ಸಹಾಯಕ ಇಂಜಿನಿಯರು, ಜೂನಿಯರ್ ಇಂಜಿನಿಯರು. ಇದು ಬಂದುಬಿಟ್ಟು 1,423 ಪೋಸ್ಟು ಹಾಗೂ 1,439 ಪೋಸ್ಟು, 424 ಪೋಸ್ಟ್ ಇವೆ. ಇಲ್ಲಿ ಭರ್ತಿ ಮಾಡಬೇಕಾದ ಕಾರ್ಯ ಹುದ್ದೆಗಳು ಕೊಟ್ಟಿದ್ದಾರೆ ನೋಡಿ, ಇಂಪಾರ್ಟೆಂಟ್ ಇದಾಗಿದೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ 2ನೇ ವಿಭಾಗದ ಕಾರ್ಯ ಹುದ್ದೆಗಳು ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಬಂದುಬಿಟ್ಟು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 351 ಪೋಸ್ಟ್ ಇವೆ. 2ನೇ ವಿಭಾಗದ ಖಾತೆಗಳು SDA ಸಹಾಯಕ 151 ಪೋಸ್ಟ್ ಇವೆ. ಆಮೇಲೆ ಅರ್ಹತೆ ನೋಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 ಬಂದ್ಬಿಟ್ಟು PUC ಪಾಸ್ ಆಗಿರಬೇಕು ಹಾಗೂ 2ನೇ ವಿಭಾಗದ ಖಾತೆಗಳ ಸಹಾಯಕ ಬಂದ್ಬಿಟ್ಟು ಪದವಿ ಪಾಸ್ ಆಗಿರಬೇಕು. ಉಳಿದ ಹುದ್ದೆಗಳಿಗೆ ಕರ್ನಾಟಕ RDPR ನೇಮಕಾತಿ ಮಾನದಂಡಗಳ ಪ್ರಕಾರ ಅರ್ಹತೆ ಇರುತ್ತೆ ಕೊಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟ್ ನೋಡ್ಬೇಕಂದ್ರೆ 18-35 ವರ್ಷ ಏಜ್ ಲಿಮಿಟ್ ಇದೆ. ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಧಿಕೃತ ಸೂಚನೆ ಪ್ರಕಾರ ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ಪ್ರಕ್ರಿಯೆ ನೋಡ್ಬೇಕಂದ್ರೆ ಲಿಖಿತ ಪರೀಕ್ಷೆ ಆಧಾರದ ಮೇಲೆ ವೈಯಕ್ತಿಕ ಸಂದರ್ಶನ ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಲ್ರಿ ನೋಡ್ಬೇಕಂದ್ರೆ ಪೋಸ್ಟ್ ಹೆಸರು ಹಾಗೂ ಸಂಬಳ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಿರ್ದಿಷ್ಟ ಪರಿಸರ ಕೊಟ್ಟಿದ್ದಾರೆ. ಉಪ ಕಾರ್ಯದರ್ಶಿಗೆ 82,000 1,700 ಕೊಟ್ಟಿದ್ದಾರೆ. ಉಪ ಕಾರ್ಯದರ್ಶಿಯವರಿಗೆ 24,400 1,96,000 ಕೊಟ್ಟಿದ್ದಾರೆ. ಸಹಾಯಕ ಅಧಿಕಾರಿಗೆ ಬಂದುಬಿಟ್ಟು 52,650 ರೂಪಾಯಿಯಿಂದ 97,100 ರೂಪಾಯಿ ಇದೆ. ಸಹಾಯಕ ನಿರ್ದೇಶಕರು ಗ್ರಾಮೀಣ 43,100 83,900 ಇದೆ. ಹಾಗೂ ಜಿಲ್ಲಾ ಪಂಚಾಯತಿ ಗುಂಪಿನ ಸಿ ಪೋಸ್ಟ್ಗಳಿಗೆ ನಿರ್ದಿಷ್ಟ ಪರಿಸರದಿಂದ ಕೊಟ್ಟಿದ್ದಾರೆ. ಆಮೇಲೆ ಡಿ ಗ್ರೂಪು ಇನ್ನು ನಿರ್ದಿಷ್ಟ ಪರಿಸರದಿಂದ ಕೊಟ್ಟಿದ್ದಾರೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ 37,900 70,850 ಇದೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 1ಗೆ 27,650 52,650 ರೂಪಾಯಿ ಇದೆ. ಹಾಗೂ ಇನ್ನೂ ಅನೇಕ ಕೆಲವು ಹುದ್ದೆಗಳಿವೆ, ಅದರ ಸ್ಯಾಲರಿ ಕೊಟ್ಟಿದ್ದಾರೆ. ನಾನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಆನ್ಲೈನ್ ಅರ್ಜಿ ನೋಡ್ಬೇಕಂದ್ರೆ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ, ಇನ್ನೂ ಡೇಟು ಕನ್ಫರ್ಮ್ ಆಗಿಲ್ಲ.
ಅದು ಕನ್ಫರ್ಮ್ ಆದಮೇಲೆ ಮತ್ತೆ ಆಡಿಯೋ ಮಾಡ್ತೇನೆ ಫ್ರೆಂಡ್ಸ್. ಹಾಗೂ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಹಾಗೂ ಇಲ್ಲಿ ನೋಟಿಫಿಕೇಷನ್ ಕೂಡ ಇದೆ, ಹಾಗಾದ್ರೆ ಇದೇ ರೀತಿ ಎಲ್ಲ ಪೋಸ್ಟಂತೂ ಇಲ್ಲಿ ನೋಟಿಫಿಕೇಷನ್ ಇದೆ, ಒಂದ್ಸರಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಪೋಸ್ಟ್ ವೈಸ್ ಎಲ್ಲ ಡಿವೈಡ್ ಆಗಿದೆ ಅದನ್ನು ಕೊಟ್ಟಿದ್ದಾರೆ, ಆಮೇಲೆ ಯಾರು ಅಪ್ಲೈ ಮಾಡ್ಬೋದು ಕ್ಲಿಯರ್ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಳ್ಳಿ ಅದನ್ನು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೋಟಿಫಿಕೇಷನ್. ಇನ್ನೊಂದ್ಸರಿ ಸರಿಯಾಗಿ ಓದ್ಕೊಳ್ಳಿ ಅದನ್ನು. ಆಮೇಲೆ ಇಲ್ಲಿ ಕೆಲವು ನಿಯಮಗಳು ಕೊಟ್ಟಿದ್ದಾರೆ ಅದನ್ನು ನೋಡಿ, ಹಾಗೂ ನೇಮಕಾತಿ ಪ್ರಾಧಿಕಾರದ ಕೊಟ್ಟಿದ್ದಾರೆ, ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅದನ್ನು ಕೊಟ್ಟಿದ್ದಾರೆ, ಆಮೇಲೆ ರಥ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಕೆಲವೊಂದಿಲ್ಲ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ, ವಿಶೇಷ ಆಯ್ಕೆ ಸಮಿತಿ ಕೊಟ್ಟಿದ್ದಾರೆ, ಹಾಗೂ ವಿಶೇಷ ಆಯ್ಕೆ ಸಮಿತಿ ರಚನೆ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದ್ಸರಿ ಹೋಗಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆನಾ, ನಾನು ಇಲ್ಲಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ, 18 ರಿಂದ 41 ಕೊಟ್ಟಿದ್ದಾರೆ, ಆಮೇಲೆ ನೇಮಕಾತಿಗಾಗಿ ಅರ್ಜಿಗಳಂತೂ ಕೊಟ್ಟಿದ್ದಾರೆ, ಇದನ್ನು ಒಂದ್ಸರಿ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸೋದು ಕೊಟ್ಟಿದ್ದಾರೆ, ಪೂರ್ತಿ ಒಂದ್ಸರಿ ಎಲ್ಲ ಕ್ಲಿಯರ್ ಆಗಿದೆ, ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ, ಕಮ್ ಸಂಖ್ಯೆ ಬಂದಿದೆ, ಹುದ್ದೆಗಳ ವರ್ಗ ಮತ್ತು ವೇತನ ಶ್ರೇಣಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಮ್ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 ಅಂತಿದೆ, 21,400 ರಿಂದ 47 ಸ್ಯಾಲ್ರಿ ಕೊಟ್ಟಿದ್ದಾರೆ. ಆಮೇಲೆ ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆ ಉಳಿಕರಿಂದ 236 ಇದೆ, ಪ್ಲಸ್ ಹೈದರಾಬಾದ್ ಕರ್ನಾಟಕ ಅದರಿಂದ 87, ಒಟ್ಟು 350 ಇದೆ. ಆಮೇಲೆ ನೇಮಕಾತಿ ವಿಧಾನ ಬಂದುಬಿಟ್ಟು ನೇರ ನೇಮಕಾತಿ ಮುಖಾಂತರ ಕೊಟ್ಟಿದ್ದಾರೆ. ಕನಿಷ್ಠ ವಿದ್ಯಾರ್ಹತೆ ಬಂದುಬಿಟ್ಟು PUC ಅಥವಾ ತತ್ಸಂಬಂಧ ಪರೀಕ್ಷೆ ತೇರ್ಗಡೆಯವರು ಕೊಟ್ಟಿದ್ದಾರೆ. ಆಮೇಲೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 21,400 ರಿಂದ 42 ಸಾವಿರದ ಸ್ಯಾಲ್ರಿ ಇದೆ. ಆಮೇಲೆ ಇದು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಟೋಟಲ್ 151 ಇದೆ, ಉಳಿಕರಿಂದ 55 ಇದೆ, ಪ್ಲಸ್ ಹೈದರಾಬಾದ್ ಕರ್ನಾಟಕ ಅವರಿಂದ 96, ಒಟ್ಟು 151 ಇದೆ. ಇದು ನೇರ ನೇಮಕಾತಿ ಕೊಟ್ಟಿದ್ದಾರೆ. ಆಮೇಲೆ ಕನಿಷ್ಠ ವಿದ್ಯಾರ್ಥಿ ಬಂದುಬಿಟ್ಟು PUC ಅಥವಾ ತತ್ಸಮಾನ ತೆರಿಗೆಗಳಿಗೆ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.